ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಗರದಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಯು ಅತ್ಯಂತ ಕಳಪೆ ಕಾಮಗಾರಿಯಾಗಿದೆ. ಮಳೆಗೆ ಮನೆಯ ಒಳಗೆ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಆದರೆ ಇದರಿಂದ ಸಾರ್ವಜನಿಕರ ತೊಂದರೆಗೆ ಯಾವುದೇ ಪರಿಹಾರ ಇನ್ನೂ ದೊರೆತಿಲ್ಲ. ಪಿಎಂಸಿ ಅವರಿಗೆ ಒಟ್ಟು ಸ್ಮಾರ್ಟ್ ಸಿಟಿ ಕಾಮಗಾರಿಯಲ್ಲಿ 26.95 ಕೋಟಿ ಬಿಡುಗಡೆಯಾಗಿದ್ದು, ಕಾಮಗಾರಿ ಬಿಲ್ನಲ್ಲಿ 17.92 ಕೋಟಿ ಹಣ ನೀಡಿದ್ದು, ಕಳಪೆ ಕಾಮಗಾರಿ ಸಂಪೂರ್ಣ ಸರಿಯಾಗುವವರೆಗೂ ಯಾವುದೇ ಹಣವನ್ನ ಬಿಡುಗಡೆ ಮಾಡಬಾರದು ಎಂದು ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕಿಯಾದ ರೇಖಾ ರಂಗನಾಥ್ ಅವರು ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ತರ ಸಮಸ್ಯೆ ಇದೆ. ಅದಕ್ಕೆ ವೆಂಕಟೇಶ್ವರ ಹೊಸ್ಮನೆ ಬಾಪೂಜಿ ನಗರ ಇನ್ನೊಂದಾಗಿದೆ ಸರ್, ಎಂ ಡಿ ಅವರಿಗೆ ಬಹಳ ಸಲ ಕೇಳ್ಕೊಂಡ್ವಿ. ಎಂ ಡಿ ಅವರಲ್ಲಿರ್ತಕ್ಕಂತ 11 ಜನ ಕಾರ್ಪೊರೇಟ್ಗಳು ಮೀಟಿಂಗ್ ಆಗಿ ರೆಸ್ಪಾನ್ಸಿಬಿಲಿಟಿ ಲಾಸ್ಟ್ ಈಗಾಗಲೇ 1 ವರ್ಷ ಆಯ್ತು ಸರ್. ರಾಜನಹಳ್ಳಿ ಪಕ್ಕದಲ್ಲಿ ಏನಿರ್ತಕ್ಕಂತ ಮನೆಗಳಿಗೆ ಕೆಲವು ಮನೆಗಳಿಗೆ ನೀರು ಹೋಗ್ತಾ ಇತ್ತು. ರಾಜನಹಳ್ಳಿ ದುರಸ್ತಿ ಇದ್ದ ಕಡೆ ಮಾತ್ರ ಕಾಮಗಾರಿ ಪ್ರಾರಂಭವಾದಾಗಿಂದಲೂ ಶಿವಮೊಗ್ಗದ ಜನತೆ ಒಂದಲ್ಲ ಒಂದು ರೀತಿಯ ಕಿರಿಕಿರಿಯನ್ನು ಅನುಭವಿಸುವಂತಾಗಿದೆ. ಈಗ ಏನು ಮೊನ್ನೆ ಬಂದಂತಹ ಒಂದು ಮೊನ್ನೆ ರಾತ್ರಿ ಬಂದಂತಹ ಒಂದು ಸಣ್ಣ ಮಳೆಯಿಂದಾಗಿ ಇತಿಹಾಸದಲ್ಲೇ ನಾವು ನೋಡದಲೇ ಇರೋ ರೀತಿಯಲ್ಲಿ ಎಲ್ಲಾ ಮನೆಗಳಿಗೂ ನೀರು ನುಗ್ಗಿದೆ. ಇದಕ್ಕೆ ಕಾರಣ ಸ್ಮಾರ್ಟ್ ಸಿಟಿಯ ಒಂದು ಅವೈಜ್ಞಾನಿಕವಾದ ಕಾಮಗಾರಿಯಾಗಿದೆ. ಸ್ಮಾರ್ಟ್ ಸಿಟಿ ವ್ಯವಸ್ಥೆ ಕಾಮಗಾರಿ ನಡೀತಾ ಇದೆಯೋ, ಇದು ಒಂದು ನಾವು ಗುತ್ತಿಗೆದಾರರನ್ನು ಕೇಳಿದ್ರೆ ಇಂಜಿನಿಯರ್ಗಳ ಏನು ಪ್ಲಾನ್ ಹಾಕೊಟ್ಟಿದಾರೋ ಆ ರೀತಿ ಅಂತ ಹೇಳ್ತಾರೆ. ಈ ಗುತ್ತಿಗೆದಾರರು ಇಂಜಿನಿಯರು ಮಾಡ್ತಾ ಇರೋದು ಒಂದು ವ್ಯವಸ್ಥೆನ ಪಿ ಎಂ ಸಿ ಅವರು ಅದನ್ನ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಪಿ ಎಂ ಸಿ ಅವರ ಅಸಮರ್ಪಕವಾದ ನಿರ್ವಹಣೆ ಇದಕ್ಕೆ ಏನಿವತ್ತು ಜನರು ಅನುಭವಿಸ್ತಾ ಇರೋ ಕಿರಿಕಿರಿಗೆ ಪ್ರಮುಖವಾದ ಕಾರಣ ಆಗಿದೆ. ಈಗಾಗಲೇ ನಮ್ಮ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ 17 ಕೋಟಿ ಬಿಡುಗಡೆ ಆಗಿದೆ ಪಿ ಎಂ ಸಿ ಅವರಿಗೆ. ಉಳಿದ ಹಣವನ್ನು ಅವರ ಒಂದು ಅವೈಜ್ಞಾನಿಕವಾದ ಈ ಸ್ಮಾರ್ಟ್ ಸಿಟಿ ಕಾಮಗಾರಿಗೆ 17 ಕೋಟಿ ಬಿಡುಗಡೆ ಆಗಿದೆ. ಇನ್ನು ಉಳಿದ ಹಣವನ್ನು ಬಿಡುಗಡೆ ಮಾಡಬಾರ್ದು ಅಂತ ನಾವು ಡಿ ಸಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ಹಾಗೆ ಈಗೇನು ಎ ಬಿ ಡಿ ಏರಿಯಾಗಳ ಕಾರ್ಪೊರೇಟರ್ಗಳನ್ನ ಒಂದು ಸಭೆಯನ್ನು ಕರಿಬೇಕು ಅಂತ ನಾವು ಸುಮಾರು ದಿನದಿಂದ ಹೇಳ್ತಾ ಇದ್ದೀವಿ. ಆದರೆ ಎಂ ಡಿ ಅವರು ಯಾವುದೇ ರೀತಿಯಾದ ಮೀಟಿಂಗನ್ನು ಕರಿತಾ ಇಲ್ಲ. ಸ್ಮಾರ್ಟ್ ಸಿಟಿ ಏರಿಯಾಗಳು ಎ ಬಿ ಡಿ ಏರಿಯಾಗಳನ್ನ ಕಾರ್ಪೊರೇಟರ್ಗಳನ್ನ ಒಂದು ಮೀಟಿಂಗ್ ಕರೆದ್ಬಿಟ್ಟು ಇದಕ್ಕೆ ಯಾವ ರೀತಿಯಾದ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಒಂದು ಕೂಲಂಕುಷವಾಗಿ ಪರಿಗಣನೆ ತಗೊಂಡು ಅದನ್ನ ಬಗೆಹರಿಸುವಂತ ಒಂದು ನಿಟ್ಟಿನಲ್ಲಿ ಒಂದು ಸದ್ಯದಲ್ಲಿ ಆದಷ್ಟು ಬೇಗ ಒಂದು ಮೀಟಿಂಗ್ ಆಗ್ಬೇಕು. ಹಾಗಾಗಿ ಜನತೆಯ ಪರವಾಗಿ ನಾವು ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ನ ಕಾರ್ಪೊರೇಟರ್ಗಳು ಸೇರಿ ಇವತ್ತು ಜನತೆಯ ಪರವಾಗಿ ಒಂದು ಮನವಿಯನ್ನ ಡಿ ಸಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ.